ಗುಡ್ ಮಾರ್ನಿಂಗ್ ಸರ್, ಬಾಸ್ ನಿಮ್ಮನ್ನ ಕರೀತಿದ್ದಾರೆ. ನನ್ನನ್ನ? ಒಳಗಡೆ ಏನೋ ವಿಷಯ ನಡೀತಾ ನೋಡು. ಅರೆ ರುದ್ರಾಕ್ಷಿ ಹಾಕೊಂಡ್ ಬಿಟ್ಟಿದ್ಯಾ? ಪರವಾಗಿಲ್ಲ. ಗುಡ್ ಮಾರ್ನಿಂಗ್ ರಾಮು, ಕುತ್ಕ, ಹೇಗಿದ್ದೀಯಾ? ಸರ್, ನೀವು ಸೀತನ್ ಭೇಟಿ ಮಾಡಿದ್ರ? ಹ್ಮ್, ನಾನು ಹೋಗಿ ಅವಳನ್ನು ಮಾತಾಡಿಸಿದ್ದು, ಅವಳಿಗೆ ತುಂಬಾ ಖುಷಿ ಆಯ್ತು. ಮನೆಗೆ ವಾಪಸ್ ಬರ್ತಾಳಂತ? ಅಫ್ಕೋರ್ಸ್, ಬರದೆ ಮತ್ತೆಲ್ಲಿಗೆ ಹೋಗ್ತಾಳೆ ಪಾಪ. ಆದ್ರೆ ಅವಳು ನಿನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತಿದ್ದಾಳೆ. ಸರ್ಪ್ರೈಸಾ? ಏನು ಸರ್ಪ್ರೈಸ್ ಏನು ಅಂತ ನಾನು ಹೇಳಿದ್ರೆ ಅದು ಸರ್ಪ್ರೈಸ್ ಆಗಿ ಎಲ್ಲಿ ಉಳಿಯುತ್ತೆ? ಇನ್ನೊಂದು ಕೆಲಸ ಮಾಡು, ಈ ಫೈಲ್ ಅನ್ನು ತಗೊಂಡು ಅಡ್ಮಿನಿಸ್ಟ್ರೇಷನ್ ಸೆಕ್ಷನ್ಗೆ ಹೋಗಿ ರೆಟಿಫೈ ಮಾಡಿಸ್ಕೊಂಡು ಬಂದ್ಬಿಡು. ಎಕ್ಸ್ಕ್ಯೂಸ್ ಮೀ ಸೀತಾ. ಅಯ್ಯೋ, ನೀನಾ? ನೀನ್ ಮುಖ ಮುಚ್ಕೊಂಡ್ಬಿಟ್ಟಿದೆ, ಹಂಗಾಗಿ ನಂಗೆ ಗೊತ್ತೇ ಆಗ್ಲಿಲ್ಲ ಏನ್ ಇಲ್ಲಿ ಕೂತಿದ್ಯಾ. ಓಹೋಹೋ, ಇದೇನಾ ನೀನ್ ನಂಗೆ ಸರ್ಪ್ರೈಸ್ ಕೊಡ್ಬೇಕು ಅಂತಿದ್ದು? ಐ ಆಮ್ ರಿಯಲಿ ಸರ್ಪ್ರೈಸ್. ಏ, ಅದ್ ಯಾರ್ಯಾರ್ದು ಫೈಲ್ ಕಣೆ, ಅದ್ರಲ್ಲಿ ಏನೇನೋ ಗೀಚಬಾರ್ದು. ಅಲ್ಲದೆ ಇದು ಅಫಿಷಿಯಲ್ ಚೇರು, ಅಲ್ಲೆಲ್ಲ ಕೂತ್ಕೋಬಾರ್ದು. ನೋಡು, ನೀನ್ ನನ್ ಜೊತೆ ಮಾತಾಡ್ಬೇಕು ಅನ್ನಂಗಿದ್ರೆ ಬಾ, ನನ್ ಚೇಂಬರ್ ಹೋಗೋಣ. ಹೇಳ್ರಿ ಮೇಲೆ. ಏನ್ ಹೇಳ್ತಿದ್ಯಾ ಸೀತಾ? ಐ ಸೆಡ್ ಗೆಟ್ ಅಪ್. ಸೀತಾ ರಾಜಾ. ಮೇಡಮ್ ಕರೆದ್ರ? ಯಾರು ಇವರು? ಅಯ್ಯೋ, ಇವ್ರು ಮಿಸ್ಟರ್ ರಾಮಚಂದ್ರ, ಅವರು ಕ್ರಿಯೇಟಿವ್ ಡೈರೆಕ್ಟರ್. ನೀವ್ ಹೇಳಿ ಸರ್. ನೀನ್ ಸ್ವಲ್ಪ ಸುಮ್ಮನಿರ ಸೀತಾ. ಏನಮ್ಮ ಇದೆಲ್ಲ? ಮಿಸ್ಟರ್ ರಾಮಚಂದ್ರ, ನೀವ್ ನಿಮ್ ಹೈಯರ್ ಆಫೀಸರ್ ಜೊತೆ ಮಾತಾಡ್ತಾ ಇದ್ದೀರಾ, ಗೊತ್ತಾಯ್ತಾ? ಇನ್ಮೇಲೆ ನೀವ್ ನನ್ ಜೊತೆ ಮಾತಾಡ್ಬೇಕು ಅಂದ್ರೆ ನನ್ನ ಮೇಡಮ್ ಅಂತ ಕರಿಬೇಕು. ಅರ್ಥ ಆಯ್ತಾ ಮಿಸ್ಟರ್ ಕ್ರಿಯೇಟಿವ್ ಡೈರೆಕ್ಟರ್? ಸೀತಾ ಮೇಡಮ್. ಎಸ್ ಮೇಡಮ್. ದಟ್ಸ್ ಬೆಟರ್. ಈಗ ನೀವ್ ಹೋಗ್ಬೋದು. ನೀವು ಬನ್ನಿ ಸರ್, ನೀವು ಬನ್ನಿ ಸರ್. ನಾನು ಹೇಳ್ತೀನಿ ಸರ್. ಸರ್ ಏನ್ ಸರ್ ಇದೆಲ್ಲ? ಇದನ್ನೇನಾ ಸರ್ ನೀವು ಸರ್ಪ್ರೈಸ್ ಅಂತ ಹೇಳಿದ್ದು? ಅಲ್ವೇ, ಮತ್ತೆ ಇದು ನಿನಗೆ ಮಾತ್ರ ಅಲ್ಲ, ನನಗೂ ಸರ್ಪ್ರೈಸ್. ಸರ್, ನಿಮಗೆ ಸರ್ಪ್ರೈಸ್ ಅಂದ್ರೆ ಏನ್ ಸರ್ ಅರ್ಥ? ನಿಮ್ ಗಮನಕ್ಕೆ ಬಾರದೆ ಅವಳಿಲ್ ಕೆಲ್ಸಕ್ಕೆ ಸೇರಕ್ಕೆ ಹೆಂಗ್ ಸರ್ ಸಾಧ್ಯ? ನೀವು ನನ್ ಜೊತೆ ನಾಟಕ ಆಡ್ತಾ ಇದೀರಾ? ನಾನೇನ್ ಮಾಡೋಕ್ಕಾಗತ್ತೆ, ಇದು ಸುಮಿತ್ರಾ ಡಿಸಿಷನ್. ನಿನಗೆ ಗೊತ್ತೇ ಇದೆ, ಈ ಬಿಸ್ನೆಸ್ ಅವಳ ಫ್ಯಾಮಿಲಿಗೆ ಸೇರಿದ್ದು, ನಮ್ಮ ಮದುವೆಯಲ್ಲಿ ವರದಕ್ಷಿಣೆ ಅಂಗವಾಗಿ ಈ ಕುರ್ಚಿ ನನಗೆ ಸೇರಿದ್ದು. ಇಂಥ ವಿಚಾರದಲ್ಲೆಲ್ಲ ಅವಳದೇ ಕೊನೆ ಮಾತು. ಅದಿರ್ಲಿ, ನಿನಗೆ ಸೀತೆ ನೋಡಿ ಖುಷಿಯಾಗಿಲ್ವಾ? ಖುಷಿ ಆಗುತ್ತೆ. ಅವಳು ನನ್ನ ನೋಡಿ ಮಿಸ್ಟರ್ ರಾಮಚಂದ್ರ ಅಂತ ಕರೆಯೋದು, ನಾನು ಅವಳನ್ನ ಮೇಡಮ್ ಅಂತ ಕರೆಯೋದು, ಖಂಡಿತ ತುಂಬಾ ಖುಷಿ ಆಗುತ್ತೆ ಸರ್. ಕಮಾನ್, ಇದು ಆಫೀಸ್, ಆಫೀಸ್ನಲ್ಲಿ ಗಂಡ ಹೆಂಡತಿ ಅಂತ ಸಂಬಂಧ ಇರುತ್ತೇನಪ್ಪ. ಏನಿದ್ರು ಆಫೀಸ್ ಮುಗಿದ ಮೇಲೆ ಮನೆಗೆ ಹೋಗಿ ನಿನ್ ಗಂಡ ಅವಳು ಹೆಂಡತಿ ಇದ್ದೇ ಇದೆ. ಏನ್ ಸರ್ ನೀವು ಹೇಳೋದು? ಸೀತಾ ಮೇಡಮ್ ನಿಮ್ಮನ್ನು ಕರೀತಿದ್ದಾರೆ. ಬಾಸ್ ಹತ್ರ ಮಾತಾಡ್ತಿದ್ದೀನಿ ಅಂತ ಹೇಳಯ. ಈಗಲೇ ಕರ್ಕೊಂಡ್ ಬಾ ಅಂದ್ರು. ನನ್ಗೆ ಇಷ್ಟ ಆದಾಗ ಬಂದು ನೋಡ್ತೀನಿ ಅಂತ ಹೇಳು. ಸರಿ, ಹಾಗೆ ಹೇಳ್ತೀನಿ. ಪರವಾಗಿಲ್ಲ ಕಣಯ್ಯ, ನೀನು ಬಹಳ ಇಂಪ್ರೂವ್ ಆಗಿಬಿಟ್ಟೆ. ಮೊದ್ಲಿಂದ ಹಿಂಗಿರ್ಬೇಕಾಗಿತ್ತು. ಟೈಟ್. ಅವಳೇನ್ ಅನ್ಕೊಂಡ್ಬಿಟ್ಟಿದ್ದಾಳೆ, ನನಗೆ ರೂಪ ಹಾಕ್ತಾಳೆ. ಮನೆಗೆ ಬರ್ಲಿ, ಮಾಡ್ತೀನಿ ಅವಳಿಗೆ. ನೀವು ಪರ್ಮಿಷನ್ ಕೊಟ್ರೆ ನಾನು ಮಿಸ್ಟರ್ ರಾಮಚಂದ್ರ ಹತ್ರ ಸ್ವಲ್ಪ ಮಾತಾಡ್ತೀನಿ. ಬೈ ಆಲ್ ಮೀನ್ಸ್ ಸಿಟ್ ಡೌನ್. ನೀವೊಬ್ಬ ಗ್ರಾಜುಯೇಟ್ ಅಂತ ಹೇಳಿದ್ರಿ, ಸರಿನಾ? ಹೌದು. ಬೆಡ್ಗೆ ಸ್ಪೆಲ್ಲಿಂಗ್ ಏನು? ಏನ ಬೆಡ್? ಬೆಡ್, ಬೆಡ್, ಬಿಡಿ ಬೆಡ್. ನೀವು ಬೆಟ್ ಅಂತ ಮಾಡಿದ್ರ ಮಿಸ್ಟರ್ ಗ್ರಾಜುಯೇಟ್ ರಾಮಚಂದ್ರ, ನಾವು ದೊಡ್ಡ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ ನಲ್ಲಿ ಕೆಲಸ ಮಾಡ್ತಾ ಇದೀವಿ. ಯಾವಾಗ್ಲೂ ನಾವು ಕಸ್ಟಮರ್ಸ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ನಿಮ್ಮ ಮೂರ್ಖತನ, ನಿಮ್ ಇಗ್ನೋರೆನ್ಸ್ ಕಸ್ಟಮರ್ ಜೊತೆ ಇರೋ ಸಂಬಂಧನ ಹಾಳು ಮಾಡಬಾರ್ದು. ನಿಮ್ ಕ್ಯಾಬಿನ್ ನಲ್ಲಿ ಈ ತರ ಎಲ್ಲ ಮಾತಾಡಿದ್ದಕ್ಕೆ ಕ್ಷಮಿಸಿ ಸರ್. ಪರ್ಫೆಕ್ಟ್ಲಿ ಫೈನ್. ನೀವು ಹೇಳಿದ್ದೆ ಸರಿ. ಥ್ಯಾಂಕ್ ಯು ಸರ್. ಸರ್, ಇದೇನ್ ಸರ್ ಅವಳು ಹಿಂಗೆಲ್ಲ? ಮಿಸ್ಟರ್ ರಾಮಚಂದ್ರ, ಐ ವಾಂಟ್ ದ ಫೈಲ್ ಟು ಬಿ ದೇರ್ ಆನ್ ಮೈ ಟೇಬಲ್ ವಿತ್ ಇನ್ 10 ಮಿನಿಟ್ಸ್. ಸರ್, ಅದನ್ನ ಇನ್ನು 10 ನಿಮಿಷ ಇದೆ. ಹಲೋ ಸುಮಿ, ನಾನು ನಮ್ ಪ್ಲಾನ್ ವರ್ಕ್ ಆಗ್ತಾ ಇದೆ. ಅವನ್ ಪಾಪ ಒತ್ತೆ ಮಾಡ್ಕೊಂಡಿದ್ದಾರೆ. ಆ ಕಡೆ ಕೂತ್ಕೊಳ್ಳ ರಾಜಾ. ಮೇಡಮ್, ನೀನ್ ಊಟ ಮಾಡ್ಕೊಂಡು ಬೇಗ ವಾಪಸ್ ಬಂದ್ಬಿಡು. ನೀವು ಊಟ ಮಾಡಲ್ವಾ? ಇಲ್ಲ, ನಾನ್ ಮನೆಗೆ ಹೋಗ್ತೀನಿ. ಆಯ್ತು.
ಮಿಸ್ಟರ್ ರಾಮಚಂದ್ರ, ನೀವು ಈ ಫೈಲ್ ಮುಗಿಸ್ಬಿಟ್ಟು ಆಮೇಲೆ ಊಟಕ್ಕೆ ಹೋಗಿ. ಅಲ್ಲ ಸೀತಾ, ಸಾರಿ ಮೇಡಮ್, ಆಗಲೇ ಟೈಮ್ ಒಂದಾಗ್ತಾ ಬಂತು. ಊಟ ಡೂ ಆಸ್ ಐ ಸೇ. ಏನ್ ಪವರು, ಏನ್ ಅಥಾರಿಟಿ, ನೋಡೋಕ್ ಅಷ್ಟೇ ಚೆನ್ನಾಗಿದ್ದಾರೆ ಅಲ್ವಾ? ಈ ರಾಮಚಂದ್ರಪ್ಪ ನಿಜಕ್ಕೂ ಅದೃಷ್ಟವಂತರು. ಎಷ್ಟು ಚೆನ್ನಾಗಿದ್ದಾರೆ ಅವ್ರ ಹೆಂಡತಿ. ಆ